ಹಲೋ ಹಲೋ. ಇದೇ ರೀತಿ ಬೋರ್ಡಿಂಗಲ್ಲಿ ನಾವು ಓದ್ತಾ ಇರಬೇಕಾದ್ರೆ ಒಂದು ಸರಿ ಅಂದರೆ 1968 ಇರಬೇಕು. 68ರಲ್ಲಿ ಕಾನ್ವೊಕೇಶನ್, ಮೈಸೂರಲ್ಲಿ ಕಾನ್ವೊಕೇಶನ್ ಎವ್ರಿ ಇಯರ್ ಕಾನ್ವೊಕೇಶನ್ ನಡೆಯೋದು. ಆವಾಗ 1968 ಕಾನ್ವೊಕೇಶನ್ ಸಮಯದಲ್ಲಿ ನಾವು ಮೈಸೂರಲ್ಲಿ ನಾವೆಲ್ಲ ಇದೇ ಗ್ರೂಪು ನಾವೆಲ್ಲ ಇರ್ತಿದ್ವಿ. ಅಂದರೆ ರವಿ, ಶಾಂತಿ, ಸುರೇಶ, ನಾನು ಮತ್ತು ಸುರೇಂದ್ರ ಅಂತ ಮುಳ್ಳೂರು ಕಡೆ ಒಂದು ಹುಡುಗ, ನಾವೆಲ್ಲ ಭಾಳ ಕ್ಲೋಸಾಗಿ ಇರ್ತಿದ್ವಿ. ಎಲ್ಲರೂ ಸೇರಿಕೊಂಡು ಗಂಗೋತ್ರಿ ಹೋಗೋಣ ಮಧ್ಯಾಹ್ನದ ಮೇಲೆ, ಅಲ್ಲೆಲ್ಲ ಚೆನ್ನಾಗಿರ್ತದೆ ನೋಡ್ಕೊಂಬರೋಣ, ಆಗ ಕಾನ್ವೊಕೇಶನ್ ಹೆಂಗೆ ನಡೆಯುತ್ತೆ ಅಂತ. ಆಗ ಕಾನ್ವೊಕೇಶನ್ನು ಓಪನ್ ಏರ್ ಥಿಯೇಟರ್ ಇದೆಯಲ್ಲ ಗಂಗೋತ್ರಿಯಲ್ಲಿ, ಆ ಥಿಯೇಟರಲ್ಲಿ ಆ ಸ್ಟೇಡಿಯಮ್ಮಲ್ಲಿ ನಡೀತಾ ಇತ್ತು. ಫುಲ್ಲು ದೊಡ್ಡ ಸ್ಟೇಡಿಯಮ್ ಅದು. ಈಗಿನ ಕಾಲದ ರೀತಿ ಬರೀ ರ್ಯಾಂಕ್ ಸ್ಟೂಡೆಂಟ್ಸು ಮತ್ತು ಈ ಪ್ರೈಸ್ ಬಂದಿರೋರು ಅವರು ಮಾತ್ರ ಈಗ ಕಾನ್ವೊಕೇಶನ್ ನಡೆಯೋದು, ಅವ್ರಿಗೆ ಮಾತ್ರ. ಆಗ ಎಲ್ಲ ಡಿಗ್ರಿ, ಏನೇನು ಡಿಗ್ರಿ ತೊಗೊಂಡಿದ್ರು ಎಲ್ಲರೂ ಅಟೆಂಡ್ ಮಾಡ್ಬೋದಾಗಿತ್ತು ಕಾನ್ವೊಕೇಶನನ್ನು. ಈ ಸಮಯದಲ್ಲಿ ಬೋರ್ಡಿಂಗಿಗೆ ತುಂಬ ಹುಡುಗರು ಬರೋರು. ಹೇಗೆ ಅಂದರೆ, ಹಿಂದೆ ಬೋರ್ಡಿಂಗಲ್ಲಿ ಓದೋ ಹುಡುಗರು ಯಾರು ಓದಿರ್ತಾರೆ ಅವರೆಲ್ಲ ಡಿಗ್ರಿ ಮುಗಿಸ್ಕೊಂಡವರು ಎಲ್ಲ ಜಾಬಲ್ಲೂ ಇರಬಹುದು, ಇಲ್ಲ ಅವರವ್ರ ಊರುಗಳಿರ್ಬೋದು, ಅವರೆಲ್ಲರೂ ಕಾನ್ವೊಕೇಶನ್ಗೆ ಕಾನ್ವೊಕೇಶನ್ ಅಟೆಂಡ್ ಮಾಡೋದಕ್ಕೆ ಬರೋರು. ಬಂದವರೆಲ್ಲ ಬೋರ್ಡಿಂಗಲ್ಲೇ ಸ್ಟೇ ಮಾಡೋರು. ನಾವೆಲ್ಲ ನಮ್ಮ ರೂಮ್ಗಳೆಲ್ಲ ಒಬ್ಬರು ಇಬ್ಬರು ಇನ್ನೂ ಈ ರೀತಿ ಅಕಾಮಡೇಟು ಮಾಡ್ತಾ ಇದ್ವಿ. ಇವರಿಗೆ ಮಧ್ಯಾಹ್ನ ಒಂದು ಊಟನ ಇವರಿಗೆ ಮೈಸೂರು ಜೈನ ಅಸೋಸಿಯೇಷನ್ ಅಂದರೆ ಮಹಿಳಾ ಸಮಾಜದವರು, ಜೈನ ಮಹಿಳಾ ಸಮಾಜದವರು ಒಂದು ಊಟ ಕೊಡ್ತಾಯಿದ್ರು ಈಗ ಕಾನ್ವೊಕೇಶನ್ ಬಂದವ್ರಿಗೂ. ಮತ್ತು ನಮ್ಮ ಬೋರ್ಡಿಂಗಲ್ಲೇ ಊಟ ಅರೇಂಜ್ ಮಾಡಿದ್ದರಿಂದ ನಾವು ಬೋರ್ಡಿಂಗಲ್ಲಿ ಇರೋರಿಗೂ ಎಲ್ಲ ಊಟ ಒಳ್ಳೆ ಊಟ ಆಗ್ತಾಯಿದ್ರು. ಅವ್ರುಗಳ ಹೆಂಗಸರುಗಳೆಲ್ಲ ಎಲ್ಲ ಮನೆ ಹೆಂಗಸರುಗಳೆಲ್ಲ ಬಂದು ಅಡುಗೆ ಮಾಡೋರು, ಅವರೇ ಬಡಿಸಿ ಎಲ್ಲ ಮಾಡೋರು. ಇದು ಎರಡು ಉದ್ದೇಶ, ಅವ್ರಿಗೆ ಒಂದು ಪಾರ್ಟಿ ಕೊಟ್ಟಾಗೂ ಮತ್ತು ಅವ್ರದ್ದು ಸ್ವಕಾರ್ಯ ಏನಂದರೆ, ಆ ಬೋರ್ಡಿಂಗ್ ಡಿಗ್ರಿ ತಗೊಳಕ್ಕೆ ಬರೋರನ್ನೆಲ್ಲ ಯಾರು ಏನು ಯಾವ ಊರಿನವರು ಯಾರ ಸಂಬಂಧ ಎಲ್ಲಿದ್ದೀರಾ ಏನು ಕೆಲಸ ಎಲ್ಲ ವಿಚಾರಿಸ್ಕೊಳ್ಳೋರು ಅವ್ರಿಗೆ ಹೆಂಗಸುಗಳು ಹಂಗೆ ಊಟಕ್ಕೆ ಬಡಿಸ್ತಾನೆ. ಇದು ಏನಕ್ಕೆ ಅಂದರೆ, ಅವ್ರದ್ದೊಂದು ಆಸೆ, ಅವರು ಇವ್ರಿಗೆ ಯಾರ್ದಾದ್ರು ಒಳ್ಳೆ ಸಂಬಂಧ ಬೆಳೆಸ್ಬೋದು ಅಂತ ಅವ್ರ ಹೆಣ್ಮಕ್ಳದ್ದು ಒಂದು ಸಂಬಂಧಕ್ಕೋಸ್ಕರನೂ ಇದನ್ನು ಅರೇಂಜ್ ಮಾಡೋರು. ಇದೊಂಥರ ತಮಾಷೆ ಆಗಿರ್ತಿತ್ತು. ಸರಿ, ನಾವು ಮಧ್ಯಾಹ್ನ ಕಾನ್ವೊಕೇಶನ್ ನೋಡೋದಕ್ಕೆ ಅಂತ ಹೊರಟಿವಿ. ಹೊರಟಬೇಕಾದ್ರೆ ಆ ಕಾಲದಲ್ಲಿ ಕಾನ್ವೊಕೇಶನ್ಗೆ ಒಂದು ಡ್ರೆಸ್ ಕೋಡ್ ಇತ್ತು. ಆ ಕಾನ್ವೊಕೇಶನ್ ಅಟೆಂಡ್ ಮಾಡೋ ಹುಡುಗರು, ಡಿಗ್ರಿ ತಗೊಳ್ಳೋ ಹುಡುಗರುಗಳು ಮೈಸೂರು ಪೇಟ ಮತ್ತು ಒಂದು ಗೌನ್ ಮೇಲೆ ಮೈಸೂರು ದರ್ಬಾರ್ ಡ್ರೆಸ್ಸು ಆ ಥರ ಒಂದು ನಮ್ಮದು ವೈಟ್ ಪ್ಯಾಂಟ್, ಇದು ಅಲ್ಲಿ ಕೋಡ್, ಅಲ್ಲಿ ಡ್ರೆಸ್ ಕೋಡ್ ಡಿಗ್ರಿ ತೊಗೊಳ್ಳೋರ್ದು. ಅದೆಲ್ಲ ಮೈಸೂರಿನಲ್ಲಿ ಆಗ ಈ ಟೈಲರ್ಸ್ಗಳು ಮತ್ತು ಜವಳಿ ದೊಡ್ಡ ದೊಡ್ಡ ಜವಳಿ ಅಂಗಡಿಯವ್ರನ್ನೆಲ್ಲ ಅವರೆಲ್ಲ ರೆಂಟು ಕೊಡೋರು. ಅದನ್ನು ಅದು ಒಂದೊಂದು ಚೆನ್ನಾಗಿರೋ ಬಟ್ಟೆಗಳಿಗಾದರೆ ಕಾಸ್ಟ್ಲಿ, ಸ್ವಲ್ಪಕ್ಕಾದರೆ ಕಡಿಮೆ, ಆ ರೀತಿಯನ್ನು ಇರ್ತಿತ್ತು. ಯಾವ್ಯಾವ ಡಿಗ್ರಿ ಬೇಗ ಅಂತ ಹೇಳಿದ್ರೆ ಆ ಡಿಗ್ರಿಗೆ ಯಾವ್ಯಾವ ಕಲರ್ಸು ಅದ್ರ ಪ್ರಕಾರ ಕೊಡೋರು ಅವರು. ಅದನ್ನು ಹಾಕ್ಕೊಂಡು ಹೋಗೋದಿತ್ತು. ಈ ಥರ ಹೋಗಬೇಕಾದ್ರೆ ನಾವು ಅಲ್ಲಿ ಸಿಟಿ ಬಸ್ಸಲ್ಲಿ ಹೋದ್ವಿ ಗಂಗೋತ್ರಿಗೆ. ಹೋಗ್ಬಿಟ್ಟು ಬಸ್ ಸ್ಟಾಪಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಈಗ ಶಾಂತಿನೂ ನಮ್ಮ ಜೊತೆ ಇದ್ದ, ಶಾಂತಿ, ಶ್ರೀನಾಥ, ಸುರೇಶ ಮತ್ತು ರವಿ, ಸುರೇಂದ್ರ ಇವರೆಲ್ಲ ನಾವೆಲ್ಲ ಹೋಗ್ತಾಯಿದ್ವಿ. ಈಗ ಶಾಂತಿ ಸುಮ್ಮನೆ ಅಲ್ಲಿಂದ ಏನಾದ್ರೂ ಒಂದು ಸ್ವಲ್ಪ ತಮಾಷೆ ಮಾತಾಡೋಣ ಬರ್ತಾ ನೋಡೋ, ಬರೀ ಆ ಯೂನಿಫಾರ್ಮಲ್ಲಿ ಒಂದೊಂದು ರೆಪ್ರೆಸೆಂಟ್ ಆಗುತ್ತೆ ಒಂದೊಂದು ಡಿಗ್ರಿ ಒಂದೊಂದು ಕಲರು. ಓ ನೋಡೋ, ಬರೀ ಬಿ ಎವರೇ ಜಾಸ್ತಿ ಇದ್ದಾರೆ ನೋಡಿ ಇಲ್ಲೆಲ್ಲ. ಅಲ್ಲಿ ಹೋಗ್ತಾ ಇರ್ತಾರಲ್ಲ ಅವರು ಅದೇ ಡ್ರೆಸ್ಸಲ್ಲಿ ಕಾನ್ವೊಕೇಶನ್ಗೆ ಹೋಗ್ತಾರೆ. ಆಮೇಲೆ ಸ್ವಲ್ಪ ಒಳ್ಳೆ ಯೂನಿಫಾರ್ಮು, ಅವರು ಒಳ್ಳೆ ಡ್ರೆಸ್ಸು ಹಾಕ್ಕೊಂಡಿರೋರು. ಯಾಕೆಂದರೆ ಹೊಸ ಹೊಸದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರೋದು, ಅಂಥದ್ದು ಎಷ್ಟೋ ಜನ ಹಾಕಿರೋರು. ಮತ್ತು ಸ್ವಲ್ಪ ಹಳೇದಾಗ್ತಾ ಫೇಡ್ ಆಗಿರೋದು, ಕಲರ್ ಫೇಡು ಅಥವಾ
ಕ್ಲಾತ್ ಮೇಲೆ ಕಲರ್ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಗ್ರೀನ್ ಕಲರು, ಗ್ರೀನ್ ಕಲರಲ್ಲಿ ಸ್ವಲ್ಪ ಫ್ರೆಶ್ ಕಲರು, ಸ್ವಲ್ಪ ಡಾರ್ಕ್ ಕಲರು, ಸ್ವಲ್ಪ ಲೈಟ್ ಕಲರು, ಆ ಥರ ಗ್ರೀನಲ್ಲಿ ಇರ್ತಿತ್ತು. ಅದಕ್ಕೆ ಇವನು ಶಾಂತಿ ಅಲ್ಲಿಂದ ಕಾಮೆಂಟ್ಸ್ ಮಾಡ್ಕೊಂಡು ಒಳ್ಳೆ ಫ್ರೆಶ್ ಕಲರ್ ಚೆನ್ನಾಗಿರೋ ಕಲರ್ಸಲ್ಲಿ ಅವರು ಇವರೆಲ್ಲ ಫಸ್ಟ್ ಅಟೆಂಪ್ಟ್ಲಿ ಪಾಸಾದವರು. ಸ್ವಲ್ಪ ಡಲ್ ಕಲರ್ ಇರೋರಿಗೆ ಓ ಇವನ್ನೆಲ್ಲ ಥರ್ಡ್ ಆ ಫೋರ್ತ್ ಅಟೆಂಪ್ಟು, ಮೀಡಿಯಮ್ನವ್ರಿಗೆ ಇವ್ರ ಏನು ಪರವಾಗಿಲ್ಲ ಕಣ ಸೆಕೆಂಡ್ ಅಟೆಂಪ್ಟೇ ಪಾಸಾಗ ಅನ್ಕೊಂಡು ಅವನು ಆ ಥರ ಎರಡು ಮಾತಾಡ್ಕೊಂಡು ಬರ್ತಾಯಿದ್ದ. ಬಂದುಬಿಟ್ಟು ಅಲ್ಲಿ ನಮಗೆ ಪಬ್ಲಿಕ್ಗೂ ಅಲೋ ಮಾಡ್ತಿದ್ರು. ಪಬ್ಲಿಕ್ಕಿಗೆ ಏನಂದರೆ ಡಿಗ್ರಿಯವರೆಲ್ಲ ಒಂದು ಕಡೆ ಕೂತ್ಕೋಬೇಕು, ಅಂದರೆ ಒಂದೊಂದು ಡಿಗ್ರಿಯವರು, ಬಿ ಎಸ್ ಸಿ ಅವರು ಒಂದು ಕಡೆ, ಬಿ ಕಾಮ್ ಅವರು, ಎಮ್ ಬಿ ಬಿ ಎಸ್ ಅವರು ಒಬ್ಬರು, ಬಿ ಇ ಒಬ್ಬರು, ಎಲ್ಲ ಡಿಫ್ರೆಂಟ್ ಕಲರ್ಸು ಮತ್ತು ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಕೂರಿಸ್ತಾ ಇದ್ದರು. ಅವರು ಒಂದೊಂದು ಸರಿ ಅಲ್ಲಿ ಅನೌನ್ಸ್ ಮಾಡೋರು ಬ್ಯಾಚುಲರ್ ಡಿಗ್ರಿ ಆಫ್ ಸೈನ್ಸ್ ಅಂತ ಅಂದ ತಕ್ಷಣ ಬಿ ಎಸ್ ಸಿ ಅವರೆಲ್ಲ ಎದ್ದು ನಿಂತ್ಕೊಳ್ಳೋರು, ಅವ್ರಿಗೆ ಓದ್ಕೊಡೋದು, ಆಮೇಲೆ ಬಿ ಕಾಮ್ನವರು, ಆ ಥರ ಒಂದೊಂದಾಗಿ ನಡೀತಾ ಇರ್ತಿತ್ತು. ನಾವು ಅದನ್ನು ನೋಡೋದು ಒಂಥರ ಚೆನ್ನಾಗಿರ್ತದೆ, ಅದನ್ನು ನೋಡ್ತಾ ನಿಂತಿದ್ವಿ. ಇದೇ ಥರ ಕಾಮೆಂಟ್ಸನ್ನು ಮಾಡಿಕೊಂಡು ಅಲ್ಲಿ ಫುಲ್ಲು ವಿಸಿಟರ್ಸ್ಗೆ ಒಂದು ಜಾಗ ಇರ್ತಿತ್ತು, ಅಲ್ಲಿ ಫುಲ್ ಜನ ಸೇರಿಬಿಟ್ಟಿದ್ದರಿಂದ ನಮಗೆ ಜಾಗ ಸಿಕ್ಕಿಲ್ಲ, ನಿಂತ್ಕೊಂಡೆ ನೋಡ್ತಾ ಇದ್ದೆ. ಈಗ ನೋಡ್ತಾ ಇರಬೇಕಾದ್ರೆ ಇದಕ್ಕಿದ್ದಾಗೆ ಹಿಂದ್ಗಡೆಯಿಂದ ಒಬ್ಬ ಯಾರೋ ಬಂದು ನನಗೆ ಬೆನ್ನು ತಟ್ಟಂಗಾಯಿತು. ತಿರು ನೋಡಿದ್ರೆ ಒಬ್ಬ ಪೊಲೀಸು, ಏನು ಯಾನೊಬ್ಬ ಪೊಲೀಸು, ಏನು ಒಳ್ಳೆ ಕಪ್ಪುಗೆ ಧಾಪ್ ತಪ್ಪಿಗೆ ಒಳ್ಳೆ ಇಟ್ಟಿದ್ದಾನೆ, ಏನು ಅಂತ ತಿರು ನೋಡಿದ್ರೆ ಬಾಯಿಲ್ಲಿ ಅಂತಂದು ಏನು ಅಂತಂದರೆ ಕೈ ಇಟ್ಕೊಂಡು ಕರ್ಕೊಂಡು ಹೊರಟೋಗ್ಬಿಟ್ಟು ಆ ಕಡೆಗೆ. ನನ್ನ ಜೊತೆ ಬಂದವರೆಲ್ಲ ನನ್ನ ಇದೇ ಬರ್ತಾ ಇದ್ದಾರೆ, ಯಾಕೆ ಯಾಕೆ ಸರ್ ಯಾಕೆ ಸರ್ ಅಂತ. ನಾನು ಯಾಕೆ ಸರ್ ಏನು ಸರ್ ಏನಾಯಿತು ಅಂತಂದರೆ ಬಾಯಿಲ್ಲಿ ಅಂದ್ಬಿಟ್ಟು ಎಲ್ಲರೂ ನನ್ನಿಂದನೂ ಬರ್ತಾ ಇದ್ದಾರೆ. ಆಮೇಲೆ ಏಯ್ ನಾನು ಅಲ್ಲಿಂದ ನಿಮ್ಮನ್ನೆಲ್ಲ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ, ಎಲ್ಲ ನೀವೆಲ್ಲ ಏನೇನೋ ಗಲಾಟೆ ಮಾಡ್ಕೊಂಬರ್ತಾ ಇದ್ದೀರ, ಅಲ್ಲಿಂದ ನೋಡ್ಕೊಂಬರ್ತಾ ಇದ್ದೀನಿ, ನೀನು ಇದೆಯಲ್ಲ ನೀನು ಅಂತ ನನ್ನೇ ಹಿಡ್ಕೊತಾವನೇ ನೀನು ಏನು ಅಂದರೆ ನೀನು ನೋಡ್ತಾ ಇದ್ದೀನಿ ನಾನು ನಿನ್ನನ್ನು ಹುಡುಗಿರನ್ನೆಲ್ಲ ಚುಡಾಸ್ಕೊಂಬರ್ತಾ ಇದ್ದೀಯ ಅಲ್ಲಿಂದ ನಾನು ಬಾಯಿಲೆ ಈಗ ಅಂತ. ಏನು ಬಾ ಪೊಲೀಸ್ ಸ್ಟೇಷನ್ ಬಾ, ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ಅಲ್ಲಿ ವಿಚಾರಿಸ್ಕೊಳ್ತಾರೆ ಬಾ ಅಂತ. ನನಗೆ ಎಲ್ಲಿಲ್ಲದೆ ಏನು ಒಂಥರ ಗಾಬರಿ ಆಗೋಯಿತು. ಈ ಹುಡುಗರುಗಳೆಲ್ಲ ಸಾರ್ ಏನು ಮಾಡಿಲ್ಲ ಸರ್ ಬಿಡಿ ಬಿಡಿ ಅಂತಾರೆ. ಆಮೇಲೆ ಶಾಂತಿ ಇದ್ದಿದ್ದೆ ಮಧ್ಯದಲ್ಲಿ ಬಂದು ಏ ಬಿಟ್ಬಿಡಿ ಸರ್ ಏನಾದ್ರು ಇದ್ದರೆ ನಾನು ನೋಡ್ಕೊತೀನಿ ಸರ್ ಅಂತ ಅಂದ. ಅಂದ ಏನ ನೋಡ್ಕೊಳ್ಳೋದಿನ್ನು ಲಂಚ ಕೊಡೋಕೆ ಬದ್ದೀಯಾ ನಿನ್ನ ಒದ್ದೊಳಗೆ ಹಾಕ್ತೀನಿ ಅಂತ ಜೋರ್ ಮಾಡ್ಬಿಟ್ಟು ಅವರು ಎಲ್ಲ ಗಾಬರಿ ಆಗ್ಬಿಟ್ರು. ಏನು 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 ಮಾಡಿದೆ ಅವನು ನಮ್ಮ ಜೊತೆನೇ ಗೊತ್ತಿದ್ದನಲ್ಲ ಇವನು ಏನು ಮಾಡ್ದೆ ಇವನ್ನೇ ಹಿಡ್ಕೊತಾವನಲ್ಲ ಅವನು ಅಂತ. ನನಗೆ ಏನೋ ಅಳು ಬರೋದು ಒಂದೇ, ನಾನು ಪೊಲೀಸ್ ಕಂಡವರಲ್ಲ ಪೊಲೀಸ್ ಸ್ಟೇಷನ್ ಕಂಡವರಲ್ಲ, ಇದು ಯಾವ ಗ್ರಾಚಾರಪ್ಪ, ಇದು ಯಾತಿಗೆ ಬಂದ್ವಿ ಗಂಗೋತ್ರಿಗಾದರೂ ಅಂತ ಗಾಬರಿನೋ ಗಾಬರಿ ನನಗೆ. ಎಲ್ಲರನ್ನೂ ಒದ್ದೆ ಒಳಗಡೆ ಹಾಕ್ತೀವಿ, ಇವನೇ ಇವನಿದ್ದಾನಲ್ಲ ಅವ್ನು ಬಾಳಿ ಪಾತ್ರ ಅಂದ್ಬಿಟ್ಟು ನನ್ನ ಹಿಡಿತಾನು ಅವನು ಸಾರ್ ಬಿಟ್ಬಿಡಿ ಬಿಟ್ಬಿಡಿ ಅಂತಂದರು ಬಿಡೋಲ್ಲ. ಏನು ಮಾಡೋದು ಅಂತಾನೆ ಏನು ನಾನು ಏನೇನು ಅವಳು ಬಂದ್ಬಿಡ್ತಾನೆ ನನಗೆ ಅಲ್ಲಿವರೆಗೂ ಗಾಬರಿ ಆಗ್ಬಿಟ್ಟೆ ನಾನು. ಆಮೇಲೆ ಜೋರಾಗಿ ಇದ್ದಕ್ಕಿದ್ದಂಗೆ ಆ ಪೊಲೀಸ್ ನಗಕ್ಕೆ ಶುರು ಮಾಡ್ಬಿಟ್ಟ, ಏನು ಇದ್ಯಾಕೆ ಹಿಂಗೆ ನತ್ತಾನೆ ಅವನು ಅಂದ್ಬಿಟ್ಟೆ. ನಾವೆಲ್ಲ ಲೋ ಏನು ಎಲ್ಲರಿಗೂ ಇವನೇನು ಹುಚ್ಚನೋ ಪೊಲೀಸ ನಿಜವಾಗ್ಲೂ ಇದೇನು ಇವನು ಹಿಂಗೆ ಇಟ್ಕೊಂಡು ಹೋದ ಇಷ್ಟು ಜಬರ್ದಸ್ತಾಗಿ ಅಲ್ಲಿ ನೋಡಿದ್ರೆ ಹಂಗೆ ನತ್ತಾನೆ ನಾವೇನು ಮಾಡಿಲ್ದೇ ಇದ್ರು ಅಂತ ಎಲ್ಲರಿಗೂ ಗಾಬರಿ, ಎಲ್ಲರಿಗೂ ಆಶ್ಚರ್ಯ. ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲಿ ಯಾವನಿವನು ಅಂತ. ಆಮೇಲೆ ಇದ್ದಕ್ಕಿನಲ್ಲ ಪದ್ಮನಾಭನ ಯಾರು ಗೊತ್ತಾಗ್ಲಿಲ್ವಲ್ಲ ಅಂತಾನೆ. ಏನು ನನ್ನ ಹೆಸರು ಹೇಳ್ತಾವನಲ್ಲಪ್ಪ ಅಂತ ಏನೇನೋ ಜ್ಞಾಪಿಸ್ಕೊತೀನಿ ಇವನು ಯಾರು ನನ್ನ ಹೆಸರು ಹೇಳೋನು ಯಾವನಿವನು ಅಂತ. ಆಮೇಲೆ ಕಡೆಗೆ ಹೇಳ್ತಾನೆ ನಾನು ಕಣೋ ಪದ್ಮನಾಭ ಸಿದ್ದಯ್ಯ ಕಣೋ ಮಲ್ಲಯ್ಯನಪುರ ಸಿದ್ದಯ್ಯ ಅಂತಾನೆ. ಆಮೇಲೆ ಮಲ್ಲಯ್ಯನಪುರ ಅಂದಾಗ ಜ್ಞಾಪಕ ಬಂದ್ಬಿಡ್ತು. ಲೋ ದಿಸ್ಕಾನೇನೋ ಬಡ್ಡ ಹತ್ತದ ಅಂತ ಅವನಿಗೆ ಪೊಲೀಸ್ಗೆ ಇಟ್ಕೊಳ್ಳೋ ಹೊಡಿ ಹಾಕೋದೆ ಪೊಲೀಸ್ ಡ್ರೆಸ್ಸಲ್ಲಿ ಇದನ್ನು ಮುಟ್ಟಿಗಿಟ್ಬಿಟ್ಟೆ ಅಂತ ಅವನು. ಆಮೇಲೆ ಜ್ಞಾಪಕ ಬಂತು ಅವನು ಸಿದ್ದಯ್ಯ ಅಂದ್ಬಿಟ್ಟು ಚಾಮರಾಜನಗರದ ಹತ್ರ ಒಂದು ವಿಲೇಜ್ ಮಲ್ಲಯ್ಯನಪುರ ಅಂತ. ಆ ಮಲ್ಲಯ್ಯನಪುರದಿಂದ ಮಿಡ್ಲ್ ಸ್ಕೂಲಲ್ಲಿ ನಮ್ಮ ಜೊತೆ ಓದ್ದವನು, ಮಿಡ್ಲ್ ಸ್ಕೂಲಿಗೆ ಬರೋನು, ಅಲ್ಲಿಂದ ಎಲ್ಲ ನಡ್ಕೊಂಬರೋನು ಸುಮಾರು ಹುಡುಗರುಗಳು, ಇವನು ಅವ್ರ ಜೊತೆ ಎಲ್ಲ ಬರೋನು, ಮಿಡ್ಲ್ ಸ್ಕೂಲಲ್ಲಿ ನನ್ನ ಜೊತೆ ಓದ್ದವನು ಇವನು. ಇವನ್ನ ದಿಸ್ಕಾ ಅಂತ ಕರೀತಾ ಇದ್ದು. ಅಲ್ಲಿ ನಮ್ಮ ಮಾಸ್ಟ್ರುಗಳೆಲ್ಲ ಅವನು ಆ ಕಾಲದಲ್ಲೂ ಕಪ್ಪಗೆ ದಪ್ಪ ದಪ್ಪಗೆ ಗುಂಡು ಗುಂಡುಗಿದ್ದ ಎತ್ತರವಾಗಿ,
ಅದಕ್ಕೆ ಅವನಿಗೆ ದಿಸ್ಕ ಅಂತ ಕಟ್ಬಿಟ್ಟಿದ್ರು. ಅವನ ಪಾಪ ಕಷ್ಟ ಕಾಲದಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆನೆ ಅವ್ರ ತಂಗಳು ಊಟ ಮಾಡ್ಕೊಂಡು ಏನೋ ಜೋಬಲ್ಲಿ ಒಂದಿಷ್ಟು ಜನ ತಿಂಡಿ ತಿನ್ಕೊಂಡು ತಿನ್ಕೊಂಡು ಮಧ್ಯಾಹ್ನ ಅಲ್ಲೇ ತಿನ್ಕೊಂಡು ಹಂಗೆ ಮಾಡ್ಕೊಂಡು ಸಾಯಂಕಾಲ ಎಲ್ಲ ಹುಡುಗರು ಎಲ್ಲ ಹಳ್ಳಿಗಳಿಗೆ ನಡ್ಕೊಂಡು ಹೋಗೋರು. ಆಗ ಚಾಮರಾಜನಗರದಲ್ಲಿ ಓದಬೇಕಾದ್ರೆ ಚಾಮರಾಜನಗರದ ಸುತ್ತಮುತ್ತ ಹಳ್ಳಿಯವರು ಚಾಮರಾಜನಗರದವರು ಎಲ್ಲ ಅದೇ ಮಿಡ್ಲ್ ಸ್ಕೂಲ್ ಓದಿದವರು ನಮ್ಮ ಕಾಲದಲ್ಲಿ. ಅದೊಂದೇ ಮಿಡ್ಲ್ ಸ್ಕೂಲು ಬಾಯ್ಸ್ಗಳಿಗೆ, ಇನ್ನೊಂದು ಗರ್ಲ್ಸ್ಗಳಿಗೊಂದು ಇತ್ತು. ಬಾಯ್ಸ್ಗಳು ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್ ಅಂತ, GKBMS ಅಂತ, GKBMS ಅಂತ ಗರ್ಲ್ಸ್ಗೂನು, BKBMS ಅಂದ್ಬಿಟ್ಟು ಬಾಯ್ಸ್ಗೂ ಎರಡೇ ಸ್ಕೂಲ್ ಇದ್ದಿದ್ದು. ಯಾರು ಅಲ್ಲಿ ಆ ಕಾಲದಲ್ಲಿ ಮಿಡ್ಲ್ ಸ್ಕೂಲ್ ಪಾಸಾಗಿದ್ದಾರೆ ಅಂದರೆ ಸುತ್ತಮುತ್ತ ಹಳ್ಳಿಯವರಾಗಿ ಚಾಮರಾಜನಗರದವರಾಗಲಿ ಆ ಸ್ಕೂಲಿಂದನೇ ಹೋಗಬೇಕಾಗಿತ್ತು. ಆ ರೀತಿ ಈ ಸಿದ್ದಯ್ಯ ನನಗೆ ಗಾಬರಿ ಮಾಡಿಸ್ಬಿಟ್ಟ. ಆಮೇಲೆ ಪರಿಚಯ, ಆಮೇಲೆ ಮಾತಾಡ್ಕೊಂಡು ಬಂದೆ. ಆಮೇಲೆ ಏನು ಎಂತ ನಾನು SSLC ಪಾಸಾದ ತಕ್ಷಣ ನನಗೆ ಕೆಲಸಕ್ಕೆ ಬಂದುಬಿಟ್ಟೆ ನಾನು. ಆಗಲೇ ನನಗೆ ಪೊಲೀಸ್ನಲ್ಲಿ ಕೆಲಸ ಸಿಕ್ತು, ನಮ್ಮ ಕೋಟಾದಡಿ ಪೊಲೀಸ್ನಲ್ಲಿ ಕೆಲಸ ಸಿಕ್ತು. ನಾನು ಇಲ್ಲೇ ಮೈಸೂರಲ್ಲಿದ್ದೀನಿ ಅಂದ್ಬಿಟ್ಟು ಆಗಾಗ ಮೀಟ್ ಮಾಡ್ತೀನಿ ಅಂದ್ಬಿಟ್ಟು ಬಾ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲರು ಅಂತ ಹೇಳ್ದೆ. ನಿಮ್ಮ ಸವಾಸನ ಬೇಡಪ್ಪ, ನೀವು ಪೊಲೀಸ್ ಸ್ಟೇಷನ್ ಇದನ್ನು ಮಾತಾಡ್ಸೋದು ಇಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬರಲ್ಲ ಅಂತ. ಈ ರೀತಿ ಅಷ್ಟು ಗಾಬರಿ ಆಗಿದ್ದು ಇಲ್ಲೋ ಏನರಿ ನೆನಪಿದೆ.